ಬ್ರೋಕರೇಜ್ ಇಲ್ಲದೆ ಈ ಮನೆಯನ್ನು ಮಾರಬೇಕು, ಒಳ್ಳೆಯವ್ರು ಸಿಗಬೇಕು, ಒಳ್ಳೆ ಕ್ವಾಲಿಟಿಯಲ್ಲಿ ಮಾಡಿರೋ ಮನೆ, ಆ ಮನೆ ಒಳ್ಳೆಯವ್ರು ಸಿಗಬೇಕು ಅನ್ನೋ ನನ್ನ ಉದ್ದೇಶ. ನೀವು ಡೈರೆಕ್ಟ್ ಆಗಿ ಬಂದು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಅಂತ ಟೀಚರ್. ನಾನು ಸ್ವಂತಕ್ಕೆ ಅಂತ ಕಟ್ಟಿದೆ ಮನೆ, ಬಿಡಿಎ ಪ್ರಾಪರ್ಟಿ ಇದು. ಈಸ್ಟ್ ಫೇಸಿಂಗ್ ಸೈಟ್, ಕಟ್ಟಿರೋದು ನಾರ್ತ್ ಗೆ, ಪಕ್ಕಾ ವಾಸ್ತು. 600 ಸ್ಕ್ವೇರ್ ಫೀಟ್ ಸೈಟ್ ಇದು. ಮನೆ ಬಿಲ್ಟ್ ಮಾಡಿರೋದು 2400 ಸ್ಕ್ವೇರ್ ಫೀಟ್, 24 ಚದರ ಮನೆ ಇದೆ. ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಮನೆ ಕಟ್ಟಿದೀನಿ. ನನ್ನ ಸ್ವಂತಕ್ಕೆ ಕಟ್ಟಿದ್ದೀನಿ ಅಂದ್ರೆ ಅರ್ಥ ಮಾಡ್ಕೊಂಡ್ಬಿಡಿ, ನಾನೇನು ಹೇಳೋದು ಬೇಕಾಗಿಲ್ಲ, ಎಲ್ಲ ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ಸರ್. ಸರಿ, ಪಾರ್ಕಿಂಗು, ಪಾರ್ಕಿಂಗ್ ನಿಮ್ಗೆ ಇನೋವಾ ಕಾರ್, ಇನೋವಾ ಕಾರ್ ನಿಲ್ಸ್ಕೋಬೋದು. ಇನೋವಾ ಕಾರ್ ಪಾರ್ಕಿಂಗ್ ಇದೆ. ಆಮೇಲೆ 4 ವೆಹಿಕಲ್ ನಿಲ್ಸ್ಕೋಬೋದು, 2 ವೀಲರ್ 4-5 ವೆಹಿಕಲ್ ನಿಲ್ಸ್ಕೋಬೋದು ಇಲ್ಲಿ. UPS ಗೆ ಮತ್ತೆ ಗ್ಯಾಸು, ಗ್ಯಾಸ್ ಸಿಲಿಂಡರ್ ಇಲ್ಲಿ ಅದೆಲ್ಲ ಕಲೆಕ್ಷನ್ ಕೊಟ್ಬಿಟ್ಟಿದ್ದೀನಿ ಗ್ಯಾಸ್ಗೆ. ಇಲ್ಲಿ ನಿಮ್ಗೆ ಕರೆಂಟ್ ಮೀಟರ್ ಬೋರ್ಡು ಅದು ಸಮೇತ ಮಾಡಿಸಿರೋದೆ, ರೆಡಿಮೇಡ್ ಅಲ್ಲ, ಇಲ್ಲಿ ಯಾವ್ದು ರೆಡಿಮೇಡ್ ಇಲ್ಲ, ಅದು ಮಾಡಿಸಿರೋದು. ಇದು ಕಾವೇರಿ ಕಲೆಕ್ಷನ್ನು, ಕಾವೇರಿ ಕನೆಕ್ಷನ್ನು ಎಲ್ಲ ಪ್ರೊಸೆಸಿಂಗ್ ನಡೀತಾ ಇದೆ ಕಾವೇರಿ ವಾಟರ್ಗೆ. ಬೋರ್ವೆಲ್ ಇದು ಎಲ್ಲ ಕಲೆಕ್ಷನ್ ಕೊಟ್ಬಿಟ್ಟಿದ್ದೀನಿ. ಇದು ಬೋರ್ವೆಲ್ಲು, 800 ಅಡಿ ಬೋರ್ವೆಲ್ ಕೊರೆಸಿರೋದು. ಅದು 2 ಇಂಚ್ ವಾಟರ್, ಸ್ವೀಟ್ ವಾಟರು. ಆಮೇಲೆ ಟೆಕ್ಸ್ಮೊ ಮೋಟ್ರು. ಇಲ್ಲಿ ನಿಮಗೆ ಸೊಂಪು, ಸೊಂಪು ಅಂದರೆ ನಿಮ್ಗೆ ಆಮೇಲೆ 7-8 ಸಾವಿರ ಸೊಂಪು ಮಾಡ್ತಾರೆ 20-30 ಅಂದರೆ. ಇಲ್ಲಿ ನಮ್ಮ ಡಬಲ್ ಸೊಂಪು ಮಾಡಿದ್ದೀನಿ, 14,000 ಲೀಟ್ರು. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, 14,000 ಲೀಟ್ರ್ ಡಬಲ್ ಸೊಂಪು ಮಾಡಿಸಿದ್ದೀನಿ. ಅದು 8 ಇಂಚ್ ಬ್ಲ್ಯಾಕ್ ಅಲ್ಲಿ ಮಾಡಿರೋದು ಸೊಂಪು. ಇಲ್ಲಿ ಒಂದು ರೆಂಟ್ ಹೌಸ್ ಕೆಳಗೆ, ಒಂದು ರೆಂಟ್ಗೆ ಅಂತ ಕಟ್ಟಿದ್ದೀನಿ. ರೆಂಟ್ಗೆ ಬೇಕು ಅಂತ ಕಟ್ಟಿದೆ ಇಲ್ಲಿ ಒಂದು ಮನೆ ರೆಂಟ್ಗೆ. ರೆಂಟ್ಗಾದ್ರೂ ಕೊಟ್ಟು ಕೊಡ್ಬೋದು, ಇಲ್ಲ ಸರ್ವೆಂಟ್ಗಾದ್ರೂ ಇಟ್ಕೋಬೋದು, ಇಲ್ಲಾಂದ್ರೆ ಮತ್ತು ಪೇರೆಂಟ್ಸು ಯಾರೋ ತಂದೆ ತಾಯಿ ಅತ್ತೆ ಮಾವ ವಯಸ್ಸಾದವ್ರು ಇರ್ತಾರೆ, ಆರಾಮಾಗಿ ಬಂದು ಇಲ್ಲಿರ್ಬೋದು. ಕೆಳಗಡೆ ಮೆಟ್ಲತ್ತಕ್ಕ ಆಗಿಲ್ಲ ಅಂದ್ರೆ ಕಿಚನ್ ಮಾಡಿಸಿದ್ದೀನಿ. ಕಾವೇರಿ ವಾಟ್ರು ಮತ್ತು ಬೋರ್ವೆಲ್ ವಾಟರ್ ಎರಡು ಕಲೆಕ್ಷನ್ ಇದೆ. ಅದು ಅಲ್ಲಿ ವಾಟರ್ ಮಾಡಿಸಿದ್ದೀನಿ. ಇಲ್ಲೊಂದು ವಾಶ್ರೂಮು, ವಾಶ್ರೂಮು ನೀವು ವಾಶ್ರೂಮ್ಸ್ ನನ್ನ ಬಾತ್ರೂಮ್ಸ್ ಎಲ್ಲ ನೀವು ಎಲ್ಲ ನೋಡಿರಲ್ಲ, ಎಲ್ಲ 2x4 ಟೈಲ್ಸು ಹತ್ತಡೆ ಹಾಕ್ಸಿದ್ದೀನಿ. 2x4 ಟೈಲ್ಸು ಎಲ್ಲ ಪ್ಯಾರಗ್ರಾಫ್ ಫಿಟ್ಟಿಂಗ್ಸು, ಪ್ಯಾರಗ್ರಾಫ್ ಫಿಟ್ಟಿಂಗ್ಸು, ಇದು ಕಮೋಡು ಜಾಗ್ವಾರ್ ಫಿಟ್ಟಿಂಗ್ಸು ಎಲ್ಲ ಹಾಕ್ಸಿರೋದು. ಯಾವ್ದು ಲೋಕಲ್ ಐಟಮ್ ಮೀಡ್ ಐಟಮ್ ಒಂದು ಹಾಕ್ಸಿಲ್ಲ, ನಾನು ಸ್ವಂತಕ್ಕೆ ಏನು ಬೇಕು ಎಲ್ಲ ತಂದು ಮಾಡಿಸ್ಕೊಂಡೆ ನಾನು. ಬಿಕಾಸ್ ಆಫ್ ಸಮ್ ಅದರ್ ರೀಸನ್ ಐ ಆಮ್ ಸೆಲ್ಲಿಂಗ್ ನೌ. ಇದು ಇಲ್ಲಿ ಯುಟಿಲಿಟಿ ವಾಷಿಂಗ್ ಏರಿಯಾ. ಸೊ ಪಾರ್ಕಿಂಗ್ ಎಲ್ಲ ಫುಲ್ ಸ್ಟ್ರಕ್ಚರ್ ಮಾಡಿಸಿದ್ದೀನಿ ಪಾರ್ಕಿಂಗು. ಬನ್ನಿ, ಇಲ್ಲಿ ನಿಮ್ಗೆ ಈ ಪ್ಲೇಟ್ ಸಮೇತ ನಿಮ್ಗೆ 5 ಟನ್ ಕೆಪಾಸಿಟಿ ಹಾಕ್ಸಿದ್ದೀನಿ, ಸಿಮೆಂಟ್ ಹಾಕ್ಸಿಲ್ಲ, 5 ಟನ್ ಕೆಪಾಸಿಟಿ ಹಾಕ್ಸಿದ್ದೀನಿ ಎಲ್ಲಾನು. ಟಿಟಿದು ಕಿಂಗ್ ಸೈಜ್ದು. ಆಮೇಲೆ ಈ ಒಂದು ಸ್ಟೆಪ್ಸು ಲೆಪೋತ್ರಕ್ಕಲ್ಲಿ ಹಾಕ್ಸಿರೋದು, 40 mm ಗ್ರಾನೈಟು ಲೆಪೋತ್ರ ಹಾಕ್ಸಿರೋದು. ಸ್ಟೀಲ್ ಇದು ಅಷ್ಟೇ, SS ಸ್ಟೀಲು ಅಷ್ಟೇ, ನಿಮಗೆ ಎಲ್ಲ ರೌಂಡ್ ಯಾವುದು ಹಾಕ್ಸಿಲ್ಲ, ಎಲ್ಲ ಸ್ಕ್ವೇರ್ ಹಾಕ್ಸಿದ್ದೀನಿ. ಸ್ಕ್ವೇರ್ ನಿಮ್ಗೆ ಗೊತ್ತಿ, ಎಲ್ರಿಗೂ ಗೊತ್ತು, ನಿಮ್ಗೆ ಗೊತ್ತಿರ್ತದೆ ಎಲ್ಲ ರೇಟ್ ಜಾಸ್ತಿ ಅಂತ. ಸ್ಕ್ವೇರ್ ಎಲ್ಲರೂ ಸ್ವಂತ ಮನೆಗಳು ಮಾತ್ರ ಫುಲ್ ಸ್ಕ್ವೇರ್ ಹಾಕ್ಸೋದು, ಫಸ್ಟ್ ಫ್ಲೋರ್ಗೆ ಹೋಗೋಣ. ಸ್ಟೆಪ್ಸ್ ಎಲ್ಲ ಲೆಪೋತ್ರ, ನಿಮಗೆ ಸ್ಲಿಪ್ ಆಗಲ್ಲ. ಸೊ ಇದೆಲ್ಲ ಪ್ಯಾಸೇಜು, ಮುಂದೆ ಬಾಲ್ಕನಿ, ಮನೆ ಮುಂದ್ಗಡೆ ಬಾಲ್ಕನಿ. ಇದೆಲ್ಲ ಟೈಲ್ಸು, ಎಲ್ಲ ಕಾಸ್ಟ್ಲಿ ಸ್ಟೈಲ್ಸ್ ಹಾಕ್ಸಿರೋದು. ಕ್ಯಾಮ್ರಾ ಎಲ್ಲ ಕೊಟ್ಬಿಟ್ಟಿದ್ದೀನಿ, ಮುಲ್ಕ್ ಕ್ಯಾಮ್ರಾ. ಇಲ್ಲಿ ಕ್ಯಾಮ್ರಾ ಕೊಟ್ಟಿದ್ದೀನಿ ಫಸ್ಟ್ ಫ್ಲೋರ್, ಇಲ್ಲಿ ಗ್ರೌಂಡಲ್ಲಿ ಕೆಳಗಡೆ ಕ್ಯಾಮ್ರಾ ಕೊಟ್ಟಿದ್ದೀನಿ, ಮೇಲೆ ಕ್ಯಾಮ್ರಾ ಕೊಟ್ಟಿದ್ದೀನಿ. ಎಲ್ಲ ರೆಡಿ ಇದೆ, ಫಿಕ್ಸ್ ಮಾಡಿ, ಕ್ಯಾಮ್ರಾ ಫಿಕ್ಸ್ ಮಾಡಬೇಕಷ್ಟೇ, ಎ ಟು ಸೆಟ್ ರೆಡಿ ಇದೆ. ಮೈನ್ ಡೋರು, ಮೈನ್ ಡೋರ್ ಅಂದ್ರೆ ಮಾಮೂಲಿ ಸಿಂಗಲ್ ಹಾಕ್ ಹಾಕಿಲ್ಲ, ಡಬಲ್ ಹಾಕು, ಯುರೋಪ ಡಬಲ್ ಹಾಕ್ ಹಾಕ್ಸಿದ್ದೀನಿ ಎಲ್ಲಾನು. ಯಾವುದು ಲೋಕಲ್ ಮೀಡಿಯಂ ಐಟಮ್ ಒಂದಿಲ್ಲ ಇದೆ, ಎಲ್ಲ ಕಂಪ್ನಿ ಬ್ರ್ಯಾಂಡೆಡ್ ಐಟಮ್ಸ್ ಹಾಕ್ಸಿದ್ದೀನಿ ಎಲ್ಲಾನು. ಕಾಲಿಂಗ್ ಬೆಲ್ ಸಮೇತ ಬ್ರ್ಯಾಂಡೆಡ್ ಹಾಕ್ಸಿದ್ದೀನಿ. ಫುಲ್ ರಾಯಲ್ ಪೇಂಟ್ ಸರ್, ಮನೆಯೆಲ್ಲ ರಾಯಲ್ ಪೇಂಟು,
ಫಿನಿಶಿಂಗ್ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ. ರಾಯಲ್ ಪೇಂಟ್ ಮಾಡಿಸಿದ್ರು ವಾಷಬಲ್ ಎಲ್ಲಾನು, ಇದು ಹಾಲು, ಇದು ಟಿ ವಿ ಯೂನಿಟ್, ಎಲ್ಲ ನೀಮ್ ಹಾಕ್ಸಿಲ್ಲ ನಾನು, ಎಲ್ಲ ಬ್ಲಾಕ್ ಪೇಚ್ ವುಡ್ ಹಾಕ್ಸಿರೋದೆಲ್ಲಾನು. ಶೆಟರ್ಸ್ ಎಲ್ಲ ಫುಲ್ ಟೀಕು, ಫುಲ್ ಎಲ್ಲ ಶೆಟರ್ಸ್ ಎಲ್ಲ ಟೀಕ್ ಹಾಕ್ಸಿರೋದು. ಒಳ್ಳೆ ಇಂಟೀರಿಯರ್, ಇಂಟೀರಿಯರ್ ಒಳ್ಳೆ ಕ್ವಾಲಿಟಿ ಇಂಟೀರಿಯರ್ ಮಾಡಿಸಿದ್ದೇನೆ. ನಿಮ್ಗೆ ಸ್ಟೋರೇಜ್, ಇದು ಕಿಚನ್ನು, ಇದು ಕಿಚನ್ನು ಅಷ್ಟೇ ಇಂಪೋರ್ಟೆಡ್ ಕಲ್ಲು ಹಾಕ್ಸಿದ್ದೇನೆ. ಮಾಮೂಲಿ ಗ್ರಾನೈಟ್ ಹಾಕಿಲ್ಲ ನಾನು, ಇಂಪೋರ್ಟೆಡ್ ಕಲ್ಲು ಹಾಕ್ಸಿರೋದು. ನೀವು ಬಂದು ಡೈರೆಕ್ಟ್ ಆಗಿ ನೋಡಿದ್ರೆ ಗೊತ್ತಾಗ್ತದೆ ಏನು ಅಂತ. ಮತ್ತೆ ಎಲ್ಲ ಮಾಡೋನ್ ಕಿಚನ್ನು, ಇದೆಲ್ಲ ಫುಲ್ ಮಾಡೋನ್ ಕಿಚನ್ನು. ಇದು ಚಿಮಣಿಗೆ ಇದು ಅಕ್ವಾಗಾರ್ಡ್ಗೆ, ಅಕ್ವಾಗಾರ್ಡ್ ಒಳಗಡೆ ಅಂತ ನನಗೆ ಕಾಣಿಸೋದೇ ಇಲ್ಲ. ಈವನ್ ಇದು ಸ್ಟೋರೇಜ್, ಫುಲ್ ಸ್ಟೋರೇಜ್ ಕೊಟ್ಟಿದ್ದೀನಿ ಕಿಚನಲ್ಲಿ. ದೊಡ್ಡ ಮನೆ 30-40 ಕೂಡ ಸ್ಟೋರೇಜ್ ಕೊಡಲ್ಲ ನಮಗೆ ಕಿಚನಲ್ಲಿ, ಅಷ್ಟು ಸ್ಟೋರೇಜ್ ಕೊಟ್ಟಿದ್ದೀನಿ. ಇದು ಸೀಟ್ ಅಲ್ಲ, ಇದು ಸಜ್ಜಾ, ಇದು ಸಜ್ಜಾ ಮನೆ ಫುಲ್ ಸ್ಟೋರೇಜ್ ಕೊಟ್ಟಿರೋದು. ನೀವು ಎಷ್ಟೇ ವೆಯ್ಟ್ ಇಟ್ಟರು ಏನೂ ಆಗಲ್ಲ. ಇದು ದೇವ್ರ ಮನೆ, ದೇವ್ರ ಮನೆ 20-30 ನಿಮ್ಗೆ ಗೊತ್ತಿದ್ದಂಗೆ ಎಲ್ಲ ಚಿಕ್ಕದಾಗಿ ಬರ್ದು ನಾವು ಆರ್ಕಿಟೆಕ್ಟ್ ಪ್ಲಾನ್ ಮಾಡಿಸಿ ದೊಡ್ಡದಾಗಿ ಇದೆ ದೇವ್ರ ಮನೆ ವಿತ್ ಡ್ರಾಯರ್ಸು. ಏನು ಆಚೆ ಇಟ್ಕೊಳಂಗಿಲ್ಲ, ಎಲ್ಲ ಕಾಸ್ಟ್ಲಿ ಟೈಲ್ಸು, 2x4 ಟೈಲ್ಸು. ಇದು ಯುಟಿಲಿಟಿ ಪ್ಲಸ್ ಬಾತ್ರೂಮ್, ಜನರಲ್ ಬಾತ್ರೂಮು, ಯುಟಿಲಿಟಿ ಪ್ಲಸ್ ಜನರಲ್ ಬಾತ್ರೂಮು. ನಿಮ್ಗೆಲ್ಲ ಟವಲ್ ರ್ಯಾಟ್ ಸಮೇತ, ಮಿರರ್ ಸಮೇತ ಹಾಕ್ಸ್ಬಿಟ್ಟಿದ್ದೀನಿ, ಏನು ಹಾಕ್ಕೊಳಂಗಿಲ್ಲ, ರೆಡಿ ಟು ಮೂವ್. ನೋಡಿ ಇಲ್ಲಿ ಬನ್ನಿ, ಸೋಪ್ ಬಾಕ್ಸ್ ಸಮೇತ ನಿಮ್ಗೆ ರೆಡಿ ಇದೆ. ಟವಲ್ ರ್ಯಾಡ್, ಸೋಪ್ ಬಾಕ್, ಸೋಪ್ ಬಾಕ್ಸ್ ಸಮೇತ ಎಲ್ಲ ರೆಡಿ ಇದೆ. ಎಲ್ಲ 2x4 ಟೈಲ್ಸು, 10 ft, 7 ft ಅಲ್ಲ, 8 ft ಅಲ್ಲ, 10 ft ಹಾಕಿರೋದು. ಇದೆಲ್ಲ ಪ್ಯಾರಿವರ್ ಕಮೋಡ್ಸು, ಜಾಗ್ವಾರ್ ಫಿಟ್ಟಿಂಗ್ಸು ಎಲ್ಲಾನು. ಇದು ಕನ್ಸೀಲ್ ಟ್ಯಾಂಕು, ಇಲ್ಲ ವುಡ್ ಗ್ರೈನ್ಸ್, ಇಲ್ಲಿ ಎಷ್ಟು ವುಡ್ ಗ್ರೈನ್ ಮಾಡಿಸಿದ್ದೀನಿ. ಆಮೇಲೆ ಇಲ್ಲೂ ಅಷ್ಟೇ ಫಾಲ್ ಸೀಲಿಂಗ್ ವಿತ್ ವುಡ್ ಗ್ರೈನ್ಸ್, ಎಲ್ಲ ಒಳ್ಳೆ ಮೆಟೀರಿಯಲ್ ಹಾಕಿ ಮಾಡಬೇಕು ಫಾಲ್ ಸೀಲಿಂಗ್. 20-30 ವರ್ಷ ಆದ್ರೆ ಏನು ಆಗಲ್ಲ. ಸರಿ, ಸೆಕೆಂಡ್ ಫ್ಲೋರು, ಸೇಫ್ಟಿ ಗ್ರಿಲ್, SST ಎಲ್ಲಾನು, ಸ್ಕ್ವೇರ್, ಅದೇ ಸೇಫ್ಟಿ ರ್ಯಾಡ್ ಕೂಡ ಸಮೇತ ಹಾಕ್ಸಿದ್ದೀನಿ. ಸ್ಟೆಪ್ಸ್ಗೆ ಸ್ಟೆಪ್ಸು ಅಷ್ಟೇ, ನಿಮ್ಗೆ ಕಂಫರ್ಟಬಲ್ ಆಗಿ 3.5 ಅಡಿ ಆರಾಮಾಗಿ ಬರ್ಬೋದು, ಆರಾಮಾಗಿ ಹೋಗ್ಬೋದು, ಏನು ತೊಂದರೆ ಇಲ್ಲ. ಚಿಕ್ಕ ಸ್ಟೆಪ್ಸ್ ಅಲ್ಲ ಇದು. ಬನ್ನಿ, ಮಾಸ್ಟರ್ ಬೆಡ್ರೂಮ್, ನಂದು ಎಲ್ಲ ಯಾವುದು ಮಾಸ್ಟರ್ ಬೆಡ್ರೂಮು, ಸಣ್ಣ ರೂಮು, ದೊಡ್ಡ ರೂಮು ಅಂತ ಏನಿಲ್ಲ. ಇಲ್ಲಿ ಎಲ್ಲ ರೂಮ್ ಸೈಜ್ ಸ್ಟ್ಯಾಂಡರ್ಡ್ ಸೈಜ್ ಇರೋದು. ಇದು ಬೆಡ್ರೂಮ್, ಇದು ಇದು ನಿಮ್ಗೆ ಡ್ರೆಸ್ಸಿಂಗು, ಇದು ಡ್ರೆಸ್ಸಿಂಗ್ ಟೇಬಲ್, ಇದು ಮತ್ತೆ ಡ್ರಾಯರ್. ನಿಮ್ಗೆ ಇವೆಲ್ಲ ಸಾಫ್ಟ್ ಕ್ಲೋಸರು, ಇಲ್ಲ ವುಡ್ ವರ್ಕ್ ಸಾಫ್ಟ್ ಕ್ಲೋಸರ್. ನಿಮ್ಗೆ ಇದು ಸ್ಟೋರೇಜ್, ಫುಲ್ ಸ್ಟೋರೇಜ್ ಇದೆ, ಫುಲ್ ಫಾಲ್ ಸೀಲಿಂಗ್, ಎಲ್ಲ ವುಡ್ ಗ್ರೈನ್ಸ್ ಎಲ್ಲ ಸ್ವಿಚ್ ಲೈಟು ಇದೆಲ್ಲ ನಿಮ್ಗೆಲ್ಲ GM ಸ್ವಿಚಸ್ ಲೈಟ್ಸ್ ಎಲ್ಲ GM ಕಂಪ್ನಿ ಹಾಕ್ಸಿರೋದು. ಇದು ಬಾಲ್ಕನಿ, ಬಾಲ್ಕನಿ ಕಮ್ ವಿಂಡೋ. ಇದು ಬಾತ್ರೂಮು, ನೀವೆಲ್ಲ ನೋಡಿ ಬಾತ್ರೂಮ್ ಫಿಟ್ಟಿಂಗ್ಸ್ ನೋಡಿ. 10 ಅಡಿ ಫುಲ್ ಹಾಕ್ಸಿದ್ದೀನಿ 2x4 ಟೈಲ್ಸ್ ಎಲ್ಲ, 2x4 ಟೈಲ್ಸ್ ಎಲ್ಲ ಹಾಕ್ಸಿರೋದು. ಫುಲ್ ಸೆಟಪ್ ವಿತ್ ಮಿರರ್, ಟವರ್ ರ್ಯಾಡು ಎಲ್ಲ ಹಾಕ್ಸ್ಬಿಟ್ಟಿದ್ದೀನಿ. ಜಾಗವರ್ ಫಿಟ್ಟಿಂಗ್ಸ್, ಪ್ಯಾರಲ್ ಕಮೋಡ್, ಇದೊಂದು ರೂಮು, ಇನ್ನೊಂದು ರೂಮ್ ಇದೆ ಇಲ್ಲೇ. ಎಲ್ಲ ಸ್ಟ್ಯಾಂಡರ್ಡ್ ಸೈಜ್ ರೂಮ್ಸ್, ಇದು ಪ್ಯಾಸೇಜು ಸ್ಟ್ಯಾಂಡರ್ಡ್ ಸೈಜ್ ರೂಮ್ಸ್ ಸೇಮ್. ನಿಮ್ಗೆ ಸ್ಟಡಿಗೆ, ಮಕ್ಕಳ ಸ್ಟಡಿಗೆ ಎಲ್ಲ ವರ್ಕ್ ರೂಮ್ ಹೋಮು. ಇದು ಅಷ್ಟೇ, ಎಲ್ಲ ಗ್ಲಾಸಿ, ಎಲ್ಲ ಗ್ಲಾಸಿ ಸೀಟ್ಸ್ ಹೊಡೆಸಿರೋದು. ಎಲ್ಲನೂ ಸ್ಟೋರೇಜ್ ನೋಡಿ, ಫುಲ್ ಸ್ಟೋರೇಜ್ ಕೊಟ್ಟಿದ್ದೀನಿ. ಇಲ್ಲೆಲ್ಲ ಗ್ಲಾಸಿ ಟೈಲ್ಸ್, ಸಾಫ್ಟ್ ಕ್ಲೋಸರು. ನಮ್ಮ ಕಬೋರ್ಡ್ಸ್ ಎಲ್ಲ ಏನು ಮಾತಾಡೋಂಗೆ ಕೇಳೋಂಗೆ ಇಲ್ಲ. ಇಂಟೀರಿಯರ್ ಒಳ್ಳೆ ಇಂಟೀರಿಯರ್ ರೇಟ್ ಕೆಲಸ ಮಾಡಿಸಿರೋದು. ಅಲ್ಲ ಸಾಫ್ಟ್ ಕ್ಲೋಸರು, ಟಿ ವಿ ಯೂನಿಟ್ಟು ರೂಮಲ್ಲೂ.
ಇಲ್ಲಿ ನಮ್ಮ ಡ್ರೆಸ್ಸಿಂಗು ವಿತ್ ಡ್ರೈಯರ್ಸ್ ವಿತ್ ಬಾಕ್ಸಸ್. ಇದೊಂದು ಅಟ್ಯಾಚ್ ಬಾತ್ರೂಮು, ಇದು ಅಟ್ಯಾಚ್ ಬಾತ್ರೂಮ್. ಇದು ನೋಡಿ, ಯಾವ ಬಾತ್ರೂಮ್ ತಗೊಳ್ಳಿ, ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ನಿಮ್ದು. ಬಾತ್ರೂಮ್ಸ್ ರೂಮ್ಸ್ ಎಲ್ಲಾನು ಅಷ್ಟೇ. ಟೆನ್ ನೋಡಿ, ಎಲ್ಲ 2x4 ಟೈಲ್ಸ್ ಹಾಕ್ಸಿದ್ದೀನಿ. ಇಲ್ಲ ಎಕ್ಸಿಸ್ಟ್ಗೆ ಎಕ್ಸಿಸ್ಟ್ ಕಾಣಿದೆ ಸೇಮ್ ಪ್ಯಾರಗರ್ ಕಮೋಡು ಎಲ್ಲ ಜಾಗರ್ ಫಿಟ್ಟಿಂಗ್ಸು ರೂಮ್ ಆಯ್ತು. ನಿಮ್ ಗಾಳಿ ಬೆಳಕಿಗೆ ಏನು ತೊಂದರೆ ಇಲ್ಲ. ಎಲ್ಲ ಈ ಕಡೆ ಆ ಕಡೆ ಹಿಂದ್ಗಡೆ ಕೂಡ ಮನೆ ಆಗೋಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಎಲ್ಲ ಫುಲ್ ಜಾಗ ಬಿಟ್ಟು ಕಟ್ಟಿದ್ದಾರೆ ಅವರನ್ನು, ನಾನು ಜಾಗ ಬಿಟ್ಕೊಂಡಿದ್ದೀನಿ. ಸೆಕೆಂಡ್ ಇದೀಗ ತರ್ಡ್ ಫ್ಲೋರ್ಗೆ ಹೋಗೋಣ. ಇದು ಸ್ಟೆಪ್ಸು ಅಷ್ಟೇ, ನಿಮ್ಗೆ ಎಷ್ಟು ಕಂಫರ್ಟಬಲ್ ಆಗಿದೆ ಹತ್ಕೊಂಡು ಹೋಗೋಕೆ. ಎಂಟು ಪಿಲ್ಲರ್ ಹಾಕ್ಸಿರೋದು ಟೋಟ್ಲು, ಎಂಟು ಪಿಲ್ಲರ್ ಹಾಕಿ ಕಟ್ಟಿರೋ ಮನೆ. ಕಂಬಿ ಎಲ್ಲ 16x20 ಹಾಕಿರೋದು. ಪ್ಯಾಸೇಜು ಪಾಲ್ ಸೆಲಿಂಗು ಜಿಯನ್ ಲೈಟ್ಸು ಸ್ವಿಚಸ್ಸು. ಇದೊಂದು ಮಾಸ್ಟರ್ ಬೆಡ್ರೂಮು, ಮೂರನೇ ಬೆಡ್ರೂಮ್ ಒಟ್ಟು ಮೂರನೇದು, ಒಟ್ಟು 4 ಬೆಡ್ರೂಮು. ಕೆಳಗೆ ಪಾರ್ಕಿಂಗ್ ಸೇರ್ಕೊಂಡು 4, ಇದು 4ನೇ ಟೋಟಲ್ 4ನೇ ಮಾಸ್ಟರ್ ಬೆಡ್ರೂಮ್. ಇದು ನೋಡಿ, ಇದು ವಿಂಡೋ. ಈಗ ಆ ಕಡೆನೂ ಮನೆ ಆಗೋ, ಹಿಂದ್ಗಡೆನೂ ಮನೆ ಆಗೋಗಿದೆ. ಫುಲ್ ಜಾಗ ಬಿಟ್ಟಿದ್ದಾರೆ ಅವರು, ಸ್ಪೇಸ್ ಬಿಟ್ಟಿದ್ದಾರೆ, ನಾನು ಸ್ಪೇಸ್ ಬಿಟ್ಟಿದ್ದೀನಿ. ಯಾವುದಕ್ಕೆ ಏನು ತೊಂದರೆ ಇಲ್ಲ. ನಾಳೆ ದಿನ ಮನೆ ಕಟ್ಟಿದ್ರೆ ಪ್ರಾಬ್ಲಮ್ ಆಗ್ತದೆ, ಆ ಕಡೆ ಕಟ್ಟಿದ್ರೆ ಈ ಕಡೆ ಹಿಂದೆ ಕಟ್ಟಿದ್ರೆ ಅಂತ. ಇಲ್ಲೇನು ಪ್ರಾಬ್ಲಮ್ ಇಲ್ಲ, ನನಗೆಲ್ಲ ಕ್ಲಿಯರ್ ಆಗಿದೆ. ಇಲ್ಲಿ ಎಷ್ಟು ಲಿವಿಂಗ್ ರೂಮ್ ಅಲ್ಲ, ಸ್ಟಡಿ ಟೇಬಲ್ಲು, ಬುಕ್ಸ್ ಇಟ್ಕೊಳ್ಳೋಕ್ಕೆ, ಲ್ಯಾಪ್ಟಾಪ್ಗೆ. ಸೇಮ್ ಕಬೋರ್ಡ್ಸು, ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ಹಾಕ್ಸಿದ್ದೀನಿ ನೋಡಿ. ವುಡ್ಸ್ ವುಡ್ ಎಲ್ಲ ಮಾಡಿರೋದು. ಸೀಟ್ಸ್ ಅಷ್ಟು ಎಲ್ಲ ಕಾಸ್ಟ್ಲಿ ಗ್ಲಾಸಿ ಸೀಟ್ಸು ಎಲ್ಲ ಸ್ಟ್ರೈ. ಇದು ಸ್ಟ್ರಕ್ಚರ್ ಸೀಟ್ಸ್ ಎಲ್ಲನೂ ಫುಲ್ ಸ್ಟೋರೇಜು, ಪಾಲ್ಸಿಲಿಗೂ ಅಷ್ಟೇ ಡಿಫ್ರೆಂಟ್ ಆಗಿದೆ. ಡೀಸೆಂಟ್ ಆಗಿ ಮಾಡಿದ್ದೀನಿ, ನಿಮ್ಗೆ ಜಾತ್ರೆ ಎಲ್ಲ ಕಾಣಿಸಲ್ಲ, ಡೀಸೆಂಟ್ ಆಗಿ ಮಾಡಿರೋದು ಎಲ್ಲನೂ. ಇಲ್ಲೂ ಅಷ್ಟೇ, ನಿಮಗೆ ಡ್ರೆಸ್ಸಿಂಗು, ಡ್ರೆಸ್ಸಿಂಗ್ ಸೇಮ್ ಇದೆ ಎಲ್ಲ ರೂಮಲ್ಲಿ. ಸೇಮ್ ಡ್ರೆಸ್ಸಿಂಗು, ಮಾಮೂಲು ಮತ್ತು ಬಾತ್ರೂಮ್, ಮಾಮೂಲು ಬಾತ್ರೂಮು. ನೋಡಿ, ಯಾವ ಬಾತ್ರೂಮ್ ತಗೊಳ್ಳಿ, ಯಾವುದಕ್ಕೆ ಏನು ಕಮ್ಮಿ ಮಾಡಿಲ್ಲ. ಈಕ್ವಲ್ ಆಗಿ ಎಲ್ಲ ಬಾತ್ರೂಮ್ಸು ಸೇಮ್ ಮೆಟೀರಿಯಲ್, ಸೇಮ್ ಐಟಮ್ಸ್. ಟೈಲ್ಸು, ಜಾಗ ಫಿಟ್ಟಿಂಗ್ಸು, ಬೇರೆ ಕಮೋಡ್ಸು, ಟಿವಿ ಯೂನಿಟ್ಟು, ನಿಮ್ಗೆ ಒಳಗಡೆ ಬಂದ್ಬಿಟ್ಟ 20-30 ಫೀಲೇ ಆಗಲ್ಲ ಮನೆ. ನೀವು ಬಂದು ನೋಡೋ ರೂಮು ಕರೆಕ್ಟ್ ಆಗಿರ್ಬೇಕು. ಒಳಗಡೆ ಬಂದು ನೋಡಿ, ನಿಮ್ಗೆ 20-30 ಫೀಲೇ ಆಗಲ್ಲ. ನಿಮ್ಗೆ ಇದು ಪೆಂಟ್ ಹೌಸು, ಪೆಂಟ್ ಹೌಸ್ ಇದು. ಪಾರ್ಟಿ ಪಾರ್ಟಿ ಮಾಡ್ಕೋಬೋದು ಆರಾಮಾಗಿ. ಇಲ್ಲಿ ನಿಮ್ಗೆ ವಾಷಿಂಗ್ ಏರಿಯಾ, ಇಲ್ಲಿ ಬಟ್ಟೆ ಒಗೆಯಕ್ಕೆ, ಬಟ್ಟೆ ಒಗೆಯಕ್ಕೆ ಎಲ್ಲ ಫುಲ್ ಕೊಟ್ಬಿಟ್ಟಿದ್ದೀನಿ. ಬಟ್ಟೆ ಒಗೆ ಕಂಬಿ ಸಮೇತ ಹಾಕೋಬೋದು ಇಲ್ಲಿ. ಇಲ್ಲಿ ನಿಮ್ಗೆ ವಾಷಿಂಗ್ ಮಿಷಿನ್ಗು ಎಕ್ಸ್ಟ್ರಾ ಇನ್ನೊಂದು ಸರಿ ಮಾಡ್ಕೊಟ್ಟಿದ್ದೀವಿ. ವಾಷಿಂಗ್ ಮಿಷಿನ್ಗೆ ಇಲ್ಲೊಂದು ಕೊಟ್ಟಿದ್ದೀನಿ, ಕೆಳಗಡೆನು ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಮೇಲೆ ಆಪ್ಷನ್ ಕೊಟ್ಟಿದ್ದು ವಾಷಿಂಗ್ ಮಿಷಿನ್, ಇಲ್ಲೂ ಇನ್ನೂ ಇದೆ. ಎರಡು ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಡಬಲ್ ಲೇಯರ್ ಇಂಚ್ ಹಾಕ್ಸಿರೋದು, ಮೇಲೆ ಒಂದು ಲೇಯರು, ಕೆಳಗಡೆ ಒಂದು ಲೇಯರು, ಡಬಲ್ ಲೇಯರು. ಮನೆ ಪೆಂಟ್ ಹೌಸಲ್ಲಿ ನಿಂತ್ಕೊಂಡ್ರೆ ನಿಮ್ಗೆ ನೈಸ್ ರೋಡು. ಒಂದು ನೈಸ್ ರೋಡ್ಗೂ ನಮ್ಮ ಮನೆಗೂ ಒಂದೇ ಒಂದು ನಿಮಿಷ ಜಾಸ್ತಿ, ಒಂದು ನಿಮಿಷ ಕೊಡಲ್ಲ, 50 ಸೆಕೆಂಡ್ ಆಗ್ತದೆ ಆ ನೈಸ್ ರೋಡ್ ಟೋಲ್ ಗೇಟ್ಗೂ ನಮ್ಮ ಮನೆಗೂ. ತುಂಬ ಚೆನ್ನಾಗಿದೆ ಲೊಕೇಶನ್ನು, ಬ್ಯೂಟಿಫುಲ್ ಏರಿಯಾ, ಡಿಸೆಂಟ್ ಏರಿಯಾ, ಡಿಸೆಂಟ್ ಲೊಕೇಶನ್ನು. ಮೇಲೆ ಹೋಗೋಣ ಟೆರಸ್ಗೆ, ಟೆರಸ್ಗೆ ಹೋಗೋ ಸ್ಟೆಪ್ಸು. ಇದು ಲಾಸ್ಟ್ ಟೆರಸ್ ಇದು. ಇಲ್ಲಿ ಸೋಲಾರ್ಗೆ ಸೋಲಾರ್ ಇಟ್ಕೋಬೋದು ಇಲ್ಲಿ. ಇಲ್ಲಿ ನಿಮ್ಗೆ ಆಮೇಲೆ 1500 ಎಲ್ಲೂ 1000 ಲೀಟರ್ ಹಾಕ್ತಾರೆ, 1500 ಲೀಟರ್ ಇಟ್ಟಿದ್ದೀನಿ ಟ್ಯಾಂಕು. ಅಲ್ಲಿ ನಿಮ್ಗೆ ಗಾರ್ಡನ್ ಹಾಕ್ಕೋಬೋದು ಇಲ್ಲಿ, ಗಾರ್ಡನ್ಗೆ ಮಾಡಿಸ್ಕೊಟ್ಟಿದ್ದೀನಿ. ಇಲ್ಲ ನಾವು ಫುಲ್ ಗಾರ್ಡನ್ ಮಾಡ್ಕೋಬೋದು ಇಲ್ಲೆಲ್ಲ. ಇಲ್ಲಿ ಇದೇ ನೋಡಿ ರಾಷ್ಟ್ರೋತ್ಥಾನ ಸ್ಕೂಲ್, ಇಲ್ಲಿ ಕಾಣಿಸುತ್ತೆ ನಿಮಗೆ ಬಿಲ್ಡಿಂಗ್ ಮೇಲೆ ಹತ್ತಿದ್ರೆ. ಇಲ್ಲಿ ಕಾಣಿಸಿದ್ರೆ 2 ಮಿನಿಟ್ಸ್ ಅಷ್ಟೇ ನಿಮ್ಗೆ ರಾಷ್ಟ್ರೋತ್ಥಾನ ಸ್ಕೂಲು. ನೋಡಿ ಅಲ್ಲಿ 5-6 ನಿಮಿಷ ಆದರೆ ಚಿನ್ಮಯ ಸ್ಕೂಲು. ಆ ಕಡೆಗೆ ಇಲ್ಲಿ ರೈಟ್ ಸೈಡ್ಗೆ ನಿಮಗೆ ರಾವಿ ಆರ್ವಿ ಇಂಜಿನಿಯರಿಂಗ್ ಕಾಲೇಜು. ಈ ಕಡೆ ಕನಕಪುರ ರೋಡ್ಗೆ 10-12 ನಿಮಿಷ, ಈ ಕಡೆ ಕೆಂಗೇರಿಗೆ 10-12 ನಿಮಿಷ. ಇಲ್ಲಿ ಪಕ್ಕದಲ್ಲ ಲಕ್ಷ್ಮೀ ಟೆಂಪಲ್ಲು, ಫೇಮಸ್ ಟೆಂಪಲ್, ದೊಡ್ಡ ಟೆಂಪಲ್ ಇದೆ ಲಕ್ಷ್ಮೀ ಟೆಂಪಲ್ಲು ಇಲ್ಲಿ. ಅದು ನಿಮ್ಗೆ 4-5 ನಿಮಿಷ ಲಕ್ಷ್ಮೀ ಟೆಂಪಲ್ಲು. ನೋಡಿ ಇಲ್ಲಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸು, ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಇದೆ ಇಲ್ಲಿ ಮೈಸೂರ್ ಪಕ್ಕದಲ್ಲೇ ದೊಡ್ಡ ಸ್ಪೋರ್ಟ್ಸ್ ಕಾಂಪ್ಲೆಕ್ಸು. ಅದು ಪ್ರೋಗ್ರೆಸ್ ಅಲ್ಲಿ ಇದೆ ನಿಮಗೆ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ದೊಡ್ಡದು. ಮಕ್ಕಳು ಆಡೋಕ್ಕೆ ಇಲ್ಲಿ ಏನು ತೊಂದರೆ ಇಲ್ಲ, ಸೇಫ್ಟಿ ಇಲ್ಲ.
ಮೈನ್ ಹೇಳ್ಬೇಕಂದ್ರೆ ಎಲ್ಲ ಫುಲ್ ಡೆವಲಪ್ಡ್ ಏರಿಯಾ, 85% ಮನೆಗಳಾಗೋಗಿದೆ. 85% ಎಲ್ಲ ಫುಲ್ ನೋಡಿ, 85% ಮನೆಗಳಾಗೋಗಿದೆ. ಇನ್ನು ಬರೀ 15% ಸೈಟ್ಸ್ ಖಾಲಿ ಇದೆ. ಇನ್ನೊಂದು ಇನ್ನು 2 ವರ್ಷಕ್ಕೆ ಇಲ್ಲಿ ಸೈಟು ಸಿಗಲ್ಲ, ಮನೆಯೂ ಸಿಗಲ್ಲ. ಇಲ್ಲಿ ಫುಲ್ ಕ್ಲೋಸ್ ಕ್ಲಿಯರ್ ಆಗ್ಬಿಡ್ತದೆ. ಯಾಕಂದ್ರೆ ಅಷ್ಟು ಒಳ್ಳೆ ಡಿಸೆಂಟ್ ಲೊಕೇಶನ್, ಡಿಸೆಂಟ್ ಏರಿಯಾ, ಎಲ್ಲ ಸ್ಟ್ಯಾಂಡರ್ಡ್ ಜನ ಇರೋದು ಇಲ್ಲೆಲ್ಲ, ಎಲ್ಲ ಕ್ವಾಲಿಫೈಡ್ ಜನ, ಎಜುಕೇಟೆಡ್ಸ್ ಎಲ್ಲನೂ ಇಲ್ಲಿರೋದು. ಸರಿ ಸರ್, ಇಷ್ಟೆಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ ಮನೆಯದು. ನನ್ನ ಮೈನ್ ಇಂಟೆನ್ಷನ್ ಏನಂದ್ರೆ, ಬ್ರೋಕರೇಜ್ ಇಲ್ಲದೆ ನಿಮಗೂ ತೊಂದರೆ ಇಲ್ಲದೆ ನನಗೂ ತೊಂದರೆ ಇಲ್ಲದೆ ನಾನು ಸ್ವಂತವಾಗಿ ಕಟ್ಟಿರೋ ಮನೆ ಇದು. ಅದಕ್ಕೆ ಬ್ರೋಕರೇಜ್ ಇಲ್ಲದೆ ಈ ಮನೇನ ಮಾರಬೇಕು, ಒಳ್ಳೆಯವ್ರು ಸಿಗಬೇಕು, ಒಳ್ಳೆ ಕ್ವಾಲಿಟಿಯಲ್ಲಿ ಮಾಡಿರೋ ಮನೆ, ಆ ಮನೆ ಒಳ್ಳೆಯವ್ರು ಸಿಗಬೇಕು ಅನ್ನೋ ನನ್ನ ಉದ್ದೇಶ. ಅದಕ್ಕೆ ಯಾರು ಬ್ರೋಕರೇಜ್ ನಾನು ಬಿಡ್ತಾ ಇಲ್ಲ, ಹೇಳ್ತಾ ಇಲ್ಲ. ನೀವು ಡೈರೆಕ್ಟ್ ಆಗಿ ಬಂದು ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ನಿಮ್ ಸ್ಕ್ರೀನ್ ಮೇಲೆ ಬರೋ ನಂಬರ್, 2 ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ ಎನಿ ಟೈಮ್ ನೀವು ಕಾಲ್ ಮಾಡಿ, ಆ 2 ನಂಬರ್ಸ್ ಎನಿ ಯಾವುದೇ ನಂಬರ್ಗಾದ್ರೂ ಕಾಲ್ ಮಾಡಿ, ನಾವು ಅವೈಲೇಬಲ್ ಇರ್ತೀನಿ ನಿಮಗೆ. ನೀವು ಇನ್ನ ಹೆಚ್ಚು ಮಾಹಿತಿ ಬೇಕು ಅಂದ್ರೆ, ನಿಮ್ಗೆ ಏನಾದ್ರು ಡೀಟೇಲ್ಸ್ ಬೇಕು ಅಂದ್ರೆ ನನಗೆ ಫೋನ್ ಮಾಡಿ. 2 ನಂಬರ್ ಯಾವ್ದಕ್ಕಾದ್ರೂ ಮಾಡಿ, ನಿಮ್ ಡೀಟೇಲ್ಸ್ ಸಿಗುತ್ತೆ, ನೀವು ಬಂದ ಬಂದು ನೋಡ್ಬೋದು. ನಿಮ್ಗೆ ಈ ಮನೆ ಒಳಗಡೆ ಬಂದ್ರೆ 20-30 ಫೀಲ್ ಅಂತ ಆಗಲ್ಲ, ನಿಮ್ 30-40 ಫೀಲಿಂಗ್ ಆಗೋದು. ನೀವೇ ಬಂದು ನೋಡ್ತೀರಾ, ಹೇಳ್ತೀರಾ ನನಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.